ಯಾವುದೇ ಕಾರಣಕ್ಕೂ ನಾವು ಮುಟ್ಟಬಾರ್ದು. ಒಂದು ಗೂಡಿಗೆ ಇವು ಕೆಲಸಗಾರರುಗಳಿವೆ, ಎಲ್ಲ ಹೆಮ್ಮೆ. ಸರಿ, ಕೆಲಸ ಪೂರ್ಣವಾಗಿ ಬೆಳಿಬೇಕಂತಂದ್ರೆ ಆ ರಾಜಶಾಹಿ ರಸ ಬೇಕಾಗುತ್ತೆ. ಅದು ಇರಲಿಲ್ಲ ಅಂತಂದರೆ ಇವೆಲ್ಲ ಬರೇ ಬಂಜೆ ಗುಂಡುಗಳಾಗ್ತವೆ, ಬರೇ ಗುಲಾಮಿ ಕೆಲಸ ಮಾಡ್ತವೆ. ಅಂದರೆ ತತ್ತಿ ತೊಗೊಂಡೋಗೋದು, ಗೂಡಿಗಿಡೋದು, ಗೂಡು ಕಾಯೋಂಥದ್ದು, ಆಹಾರ ತಗೊಂಡ್ಬರ್ತಕ್ಕಂಥದ್ದು, ಗೂಡನ್ನೆಲ್ಲ ಕ್ಲೀನ್ ಮಾಡೋದು. ರಾಣಿಗೆ ಯಾವುದೇ ಕಾರಣಕ್ಕೂ ಕೊಂಡಿ ಇರೋದಿಲ್ಲ, ವಿಷದ ಕೊಂಡಿ ಇರೋದಿಲ್ಲ. ರಾಣಿನ ನಾವು ಕೈಯಿಂದ ಹಿಡ್ಕೊಂಡ್ರೆ ಸಹಿತ ಅದು ನಮಗೆ ಚುಚ್ಚಲ್ಲ, ಬೇರೆ ಹುಳಗಳೆಲ್ಲ ನಮ್ಮನ್ನು ಚುಚ್ಚುತ್ತಾ ಅಟ್ಯಾಕ್ ಮಾಡ್ತದೆ. ಆದರೆ ರಾಣಿಗೆ ಮಾತ್ರ ವಿಷದ ಕೊಂಡಿ ಇರೋದಿಲ್ಲ. ರಾಣಿ ಸಾಧಾರಣ 2 ಪಟ್ಟು ದೊಡ್ಡದಿರುತ್ತೆ. ಅದರ ಕೆಪಾಸಿಟಿ ಎಷ್ಟಂತಂದರೆ ಒಂದು ದಿವಸಕ್ಕೆ ಕನಿಷ್ಠ 400 ಗರಿಷ್ಠ 4,000 ತತ್ತಿ ಒಂದು ದಿವಸಕ್ಕೆ ಇಡ್ತದೆ. ಅದು ಅದರ ಶಕ್ತಿ. ಅಂದಾಗ ಚೆನ್ನಾಗಿ ತತ್ತಿ ಜಾಸ್ತಿ ಇಟ್ಕೊತಾ ಹೋಗ್ತದೆ. ಆಹಾರ ಕಡಿಮೆ ಆಯ್ತಂದ್ರೆ ತತ್ತಿ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ.